ಬರುವಾಗ ಚನ್ನಣ್ಣ ಬರುವಾಗ ಹೊನ್ನಣ್ಣರೆಲ್ಲ ಮಣ್ಣು ಪಾಲಾದರನ್ನ ಅಂತೇಳಿ ಅಣ್ಣ. ಚನ್ನಣ್ಣ ಬರುವಾಗ ಹೊನ್ನಣ್ಣರೆಲ್ಲ ಮಣ್ಣು ಪಾಲಾಕರು. ಇದರ ಅರ್ಥ ಏನಪ್ಪ ಅಂತಂದ್ರ, ಸೃಷ್ಟಿಕರ್ತ ಬಂದದ್ದು, ಸೃಷ್ಟಿಕರ್ತ ಬಂದದ್ದು ಯಾರಿಗೂ ಗೊತ್ತಾಗುದಿಲ್ಲ. ಸೃಷ್ಟಿಕರ್ತ ಬಂದದ್ದು ಯಾರಿಗೂ ಗೊತ್ತಾಗುದಿಲ್ಲ. ಆಮೇಲೆ ಈ ಒಂದು ಸೃಷ್ಟಿಕರ್ತ ಪಾಪದ ಒಂದು ತೂಕ ಹೆಚ್ಚಾತಂದ್ರ ಎಲ್ಲವನ್ನ ನಿರ್ನಾಮ ಮಾಡಿ ನಾವ್ ಎಷ್ಟು ದುಡ್ದಿರ್ತೀವಿ ಅಟ್ಟ ಪಗಾರ ಕೊಟ್ಟೋಕ ನಾವು ಅಂತ ದಿನವನ್ನು ಬರ್ತದೆ ಅಂತೇಳಿ ಅನ್ಮುಟ್ಟು. ಹಿಂದಿನ ಸುಖವು ಮುಂದೆ ಇಲ್ಲನ್ನ, ಹಿಂದಿನ ಸುಖವು ಮುಂದೆ ಇಲ್ಲನ್ನ, ಬಂದಾನ ದಿನಗಳು ಒಂದಾಗುತ್ತಾವನ್ನ ಎಂದೋ ಏನು ಎನ್ನಬೇಡರಿ. ಕಂದ ಚಿಕ್ಕನ ಧ್ಯಾನ ಮಾಡಿರಿ, ಬಂದ ಕಂಟಕ ಬೈಲ ಮಾಡಿ ಮುಂದೆ ಮೋಕ್ಷವನ್ನ ಕೊಡ್ತಾನ. ಒಂದು ನೆನಪಿರ್ಲಿ, ಹಿಂದಿನ ಕಾಲದ ಆಹಾರ ಪದ್ಧತಿಗಳು ಹೆಂಗಿದ್ದು, ಹಿಂದಿನ ಕಾಲದ ಆಹಾರ ಪದ್ಧತಿಗಳು ಹೆಂಗಿದ್ದು, ಎಲ್ಲ ಹೋತು. ಹೇಳು ಕೇಳುವುದು ನಿಂತು ಹೋತನ್ನ, ಹೇಳು ಕೇಳುವುದು ನಿಂತು ಹೋತನ್ನ, ಹಿಂದಿನ ಸುಖವು ಮುಂದೆ ಇಲ್ಲನ್ನ ಅಂತೇಳಿ ಅಣ್ಣ. ಯಾಕಂತಂದ್ರೆ ಯಾಕೆ ಹಿಂಗಾಕತ್ತಪ್ಪ ಅಂತಂದ್ರ, ಗಂಡು ಹೆಣ್ಣಿನಲ್ಲಿ ಧರ್ಮ ಅನ್ನೋದು ಉಳಿಯುವುದಿಲ್ಲ, ಗಂಡು ಹೆಣ್ಣಿನಲ್ಲಿ ಧರ್ಮ ಅನ್ನೋದು ಉಳಿಯೋದಿಲ್ಲ. ಇನ್ನೇನಾಕತಿ, ಹೊಡೆದಾಟ ಪಡೆದಾಟ ಹೆಚ್ಚಾಕತಿ. ಅವೆಲ್ಲ ಹೊಡೆದಾಟ ಪಡೆದಾಟ ಹೆಚ್ಚಾಕ ಅಂದ್ರೆ ಏನ, ಬಂಧನ ದಿನಗಳು ಅಂತಂದ್ರ ಬಂಧನದ ದಿನಗಳು, ಬಂಧನದ ದಿನಗಳು ಏನ್ ಮಾಡ್ತಾವು, ಒತ್ತಿ ಒತ್ತಿ ಬರ್ತಾವು. ಅದಕ್ಕ ಸಾಕ್ಷಾತ್ ಚಿಕ್ಕಯ್ಯನ ಪಾದ ಸೇವೆಯನ್ನ ಮಾಡಿದ್ರೆ ಮುಂದಿನ ದಿನಮಾನಗಳು ಬಹಳ ಸತ್ಯದಿಂದ ನಡೆದ್ರೆ ಮಾತ್ರ ನಮಗೆಲ್ಲ ಸದಾಶಿವ ಮುತ್ಯ ಒಳ್ಳೇದ ಮಾಡ್ತಾನೆ ಅನ್ನೋದು ಮಾತನ್ನ ಹೇಳಿ ನಮ್ಮ ಮುತ್ಯ. ಒಂದು ನೆನಪಿರ್ಲಿ, ಈಗಿನ ಯುಗದೊಳಗ ಏನಾಗ್ಬಿಟ್ಟದಪ್ಪ ಅಂತಂದ್ರ, ಇನ್ನೊಬ್ಬರ ನೆಮ್ಮದಿಯನ್ನ ಹಾಳು ಮಾಡೋದು, ಇನ್ನೊಬ್ಬರ ನೆಮ್ಮದಿಯನ್ನ ಹಾಳು ಮಾಡಕ್ ಹೋಕ್ಕೀವಲ್ಲ, ಇನ್ನೊಬ್ಬರ ನೆಮ್ಮದಿಯನ್ನ ಹಾಳು ಮಾಡಕ್ ಹೋಗ್ಬೇಕಂತಂದ್ರೆ ಏನಾಕತಿ, ಅದನ್ನ ನೋಡಿ ನಾವು ಖುಷಿ ಪಡ್ತೀವಿ. ಅದನ್ನ ಖುಷಿ ಪಡೋದಕ್ಕಿಂತ ಒಂದು ಅದು ನಮ್ದು ದೊಡ್ಡ ಶತಮೂರ್ಖತನ. ಅದು ಇನ್ನೊಬ್ಬರಿಗೆ ನಾವು ಕೆಡನ್ನು ಬಯಸಿ ನಾವು ನಕ್ಕೋತ ಇರ್ತೀವಿ ಅಂದ್ರೆ ಅದು ಶತಮೂರ್ಖತನ. ಇಲ್ಲಿ ನಾವು ಯಾರ ಕಣ್ಣು ತಪ್ಪಿಸಾದ್ರೂ ಬದುಕಬಹುದು, ಆ ಮ್ಯಾಲ ಕೂತ ದೇವರನ್ನ ಕಣ್ ತಪ್ಪಿಸಿ ನಾವು ಬದುಕಾಕತ್ತೇನ್ರಿ, ಸಾಧ್ಯಲ್ಲ. ಎಟ್ಟ ಕೊಡ್ಬೇಕು ಅಟ್ಟ ಕೊಟ್ಟವ್ ನೋಡಿ, ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವಂತ ಶಕ್ತಿ ಸಾಕ್ಷಾತ್ ದೇವರಿಗೆ ಇರ್ತದೆ. ಅದಕ್ಕ ಒಂದು ನೆನಪಿರ್ಲಿ, ಸದಾಶಿವನ ಕಾಲಜ್ಞಾನದ ಪ್ರಕಾರ ಉತ್ತಮ ದೇಶದ ಮರ್ದನ ಆಗತ್ತೆ ಅಂತ ಹೇಳಿದ್ರು. ಉತ್ತರ ದಿಕ್ಕಿಗೆ ಬೆಂಕಿ ಬರ್ತೈತೆ,